ನೀನು ನೋಡಿದವರೆಲ್ಲ ಇನ್ನಷ್ಟು ದ್ವೇಷ ಕಟ್ಟಿಕೊಂಡು ನಮ್ಮನ್ನು ವಿರೋಧಿಸ್ಲಿಕ್ಕೆ ಹುಟ್ಟಿದವನು ರೂಲ್ಸ್ಬಾರದು. ಎಲ್ಲ ಕಾಲದಲ್ಲೂ ಎಷ್ಟು ಜ್ಞಾನ ಕೊಟ್ಟರು ಅವರವರ ತಟ್ಟೆಗಳನ್ನೇ ಅವರು ತುಂಬಿಸಿಕೊಂಡು ಹೋಗ್ತಾರೆ ಬಿಟ್ರೆ ಅವ್ರಿಗೆ ಯಾವತ್ತೂ ಕೂಡ ತಮಗೆ ಬೇಕಾದ ಸತ್ಯ ಇಲ್ಲಿದೆ ಅಂತ ಎದುರುಗಡೆ ತೆರೆದಿಟ್ಟರು ಕೂಡ ಒಪ್ಪಿಕೊಳ್ಳುವರಲ್ಲ. ವಿಚಿತ್ರ ರತ್ನ ನಿರ್ಮಿತೇರ ವಿಪ್ರಭೇ ಸಭಾತಳೆ ಸಕೇಶವೋ ವರಾಸನೆ ವಿವೇಶ ಧರ್ಮನಂದನ. ಎಲ್ಲ ರಾಜರು ತಮ್ಮ ತಮ್ಮ ಊರು ಸೇರಿದ್ರು, ಭೀಷ್ಮಾದಿಗಳು ಕೂಡ ಕೌರವ ಪಾಳಯದ ಜೊತೆಗೆ ಯುಧಿಷ್ಠಿರನನ್ನ ಮುಂದಿಟ್ಟುಕೊಂಡು ಹಸ್ತಿನಾವತಿಗೆ ತೆರಳಿದ್ದಾರೆ. ವಿಚಿತ್ರ ರತ್ನದಿಂದ ಕೂಡಿದ ಸೂರ್ಯನ ಬೆಳಕಿನಂತೆ ಬೆಳಕನ್ನ ತುಂಬುವ ಆ ಸಭೆಯಲ್ಲಿ ಕೃಷ್ಣ ಮತ್ತು ಧರ್ಮರಾಜ ಒಟ್ಟಿಗೆ ಕೂತು ಏನೋ ವಿಚಾರ ಮಗ್ನರಾಗಿ ಕೂತಿದ್ದಾರೆ. ತಥೈವ ರುಕ್ಮಿಣಿ ಮುಖ ಪರಿಗ್ರಹ ರಮೇಶಿತು ತಥೈವ ಭೀಮ ಪಲ್ಗುಣ ಉಪಾವಿಷನ್ ಹರೇ ರೂಪ. ರುಕ್ಮಿಣಿ ಮೊದಲಾದಂತಹ ಕೃಷ್ಣನ ಮಡದಿಯರು ಕೂಡ ಅಲ್ಲಿದ್ರು. ಭೀಮಸೇನ, ಅರ್ಜುನ ಮತ್ತು ಉಳಿದಂತೆ ಇನ್ನು ಅನೇಕರು ಆ ಪರಿಸರದಲ್ಲಿ ಇದ್ದಾರೆ. ಅದರಲ್ಲಿ ಭೀಮ ಅರ್ಜುನರು ಹತ್ತಿರದಲ್ಲಿ ಕೂತಿದ್ದಾರೆ. ತಥೈವ ಭೀಮ ಫಲ್ಗುಣವು ಉಪಾವಿಷನ್ ಹರೇಹೆ ಉಪ, ಉಪ ಅಂದ್ರೆ ಹತ್ತಿರ, ಹರೇಹೆ ಉಪ. ಹೀಗೆ ಎಲ್ಲರೂ ಕೂಡ ಆ ಸಭೆಯಲ್ಲಿ ನೆಲೆಸಿದ್ದಾರೆ. ಭೀಷ್ಮ ಮತ್ತೆ ಧೃತರಾಷ್ಟ್ರ ಅತ್ತ ತೆರಳಿದ್ದಾರೆ. ಅಂದ್ರೆ ಇದು ಒಂದು ಕ್ರಮ, ಈ ಕ್ರಮ ನಮಗೂ ಬೇಕು. ಆದ್ರೆ ಕೆಲವೊಮ್ಮೆ ನಡೆಯುತ್ತೆ, ಈಗ ನಾಟಕದಲ್ಲಿ ಸ್ಟೇಜ್ನಲ್ಲಿ ಎಲ್ಲ ಪರ್ಫಾರ್ಮೆನ್ಸ್ ಆದ್ಮೇಲೆ ಒಂದ್ಸರ್ತಿ ಏನ್ ಸರಿ ಹೋಯ್ತು, ಏನ್ ಸರಿ ಆಗ್ಲಿಲ್ಲ, ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಸ್ಟೇಜ್ ಪ್ರೋಗ್ರಾಮ್ ಮುಗಿಸಿದ್ಮೇಲೆ ಎಲ್ಲ ಸರಿ ಆಯ್ತಾ, ಉಪನ್ಯಾಸಗಳು ಅಥವಾ ಸ್ಟೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮವೋ ಅಥವಾ ಸಭಾ ಕಾರ್ಯಕ್ರಮವೋ ಏನಿದೆಯೋ ಅದು ಎಲ್ಲ ಆಗ್ಬೇಕಾದ್ದಾಯ್ತಾ ಅಂತ ಒಂದು ಕ್ಷಣದಲ್ಲಿ ವಿಚಾರ ಮಾಡಿ ಮತ್ತೆ ಇನ್ನೊಂದು ಕಾರ್ಯಕ್ರಮಕ್ಕೆ ಏನೇನ್ ಸರಿ ಮಾಡ್ಕೋಬೇಕು, ಇದರಲ್ಲಿ ಯಾವುದು ಚೆನ್ನಾಗಾಯ್ತು, ಹೊಸತಾಗಿ ಗೊತ್ತಿಲ್ಲದೆ ಆ್ಯಡ್ ಆಗಿದ್ದು ಅದು ಮುಂದೆ ಅಡಾಪ್ಟ್ ಮಾಡ್ಕೊಳ್ಬೇಕಾದ ರೀತಿ ಹೇಗೆ ಅನ್ನುವ ಈ ಒಂದು ಚರ್ಚೆ ನಡೆಯುವುದು ಇದೆ. ಮತ್ತೆ ಎಲ್ಲ ಒಂದ್ಸರ್ತಿ ಮೆಲುಕು ಹಾಕಿ ಯಾರನ್ನಾದ್ರೂ ನಾವು ಬಿಟ್ಟಿದ್ದೇವಾ ಈ ಅಂಶದಲ್ಲಿ ಗುರುತಿಸಬೇಕಾದದ್ದು ಅಂತೆಲ್ಲ ಒಂದು ಸಹಜವಾದ ಚರ್ಚೆ ನಡೆಯುತ್ತೆ. ಅಥವಾ ಪ್ರಶ್ನೆಗಳು ಬರ್ತವೆ ಕೆಲವೆಲ್ಲ, ಯಾಕೆ ಹಾಗಾಯ್ತು, ಅದೇನ್ ನಡೆಯಿತು, ಅಲ್ಲಿ ಯಾಕೆ ಯಾರು ನಮ್ಗೆ ಈ ರೀತಿಯಾದ ಉತ್ತರವನ್ನ ನೀಡ್ಲಿಲ್ಲ ಅಥವಾ ಸಹಾಯವನ್ನು ಮಾಡ್ಲಿಲ್ಲ ಅಥವಾ ಅದು ಯಾಕೋ ಬೇರೆ ತರ ಕ್ರಮ ಆಗಿ ಹೋಯ್ತು ಅನ್ನುವ ಏನೋ ಸಾವಿರಾರು ತರದ ಜಿಜ್ಞಾಸೆಗಳು ಇರ್ತವೆ. ಎಲ್ಲ ಕೃಷ್ಣನ ಹತ್ತಿರ ಕೂತಿದ್ದಾರೆ. ಇಲ್ಲಿ ಒಂದು ಈ ನಿಯಮ, ಈ ವಿವರವನ್ನ ಆಚಾರ್ಯರು ಕೊಡುವುದರಿಂದ ಇದನ್ನೇನು ಹೇಳ್ತಾರೆ, ಕೂತ್ರು, ನಿಂತರು, ಎದ್ರು, ಓಡಾಡಿದ್ರು ಅಂತ. ಭಾಗವತದಲ್ಲಿ ಕೃಷ್ಣನು ಕೂಡ ಹೊರಟು ಹೋದ ಅನ್ನುವ ರೀತಿಯಲ್ಲಿ ಒಂದು ಮಾತಿದೆ. ಆದ್ರೆ ಆಚಾರ್ಯರು ಇಲ್ಲಿ ಕೃಷ್ಣ ಅಂದ್ರೆ ಭಾರತದ ಭಾಗವನ್ನ ನೋಡಿದ್ರೆ ಭಾಗವತದಲ್ಲಿ ಕೃಷ್ಣ ಹೋದ ಅಂತಿದೆ, ಬೇಗ ಹೊರಟ ಅಂತ. ಭಾರತದಲ್ಲಿ ದುರ್ಯೋಧನನ ಅವಮಾನ ಈ ಕೃಷ್ಣ ಇಲ್ದೇ ಇದ್ದಾಗ ಆಯ್ತು ಅನ್ನುವ ರೀತಿ ನಮ್ಗೆ ಕಾಣಿಸುತ್ತೆ. ಆದ್ರೆ ಕೃಷ್ಣನ ಸನ್ನಿಧಾನ ಇರ್ಬೇಕಾದ್ರೇನೆ ದುರ್ಯೋಧನನಿಗೆ ಅವಮಾನ ಆಯ್ತು ಅನ್ನುವ ಸಂಗತಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇದೆರಡನ್ನ ಸೇರಿಸಿಕೊಂಡು ಅರ್ಥ ಮಾಡ್ಕೊಳ್ಬೇಕಾದದ್ದು, ಅಲ್ಲಿ ಕೌರವ ಹೊರಟು ಹೋದ ಅಂತಂದ್ರೆ ಧೃತರಾಷ್ಟ್ರ ಹೊರಟು ಹೋದ ಅಂತ ಅರ್ಥ. ಯಾಕೆಂದ್ರೆ ಅವನು ಕೌರವನೇ, ಗುರುರಾಜ್ಯದಲ್ಲಿ ಬಂದ ಎಲ್ಲರೂ ಪಾಂಡವರು ಕೂಡ ಕೌರವರೇ. ಕೌರವರು ಅನ್ನುವ ಶಬ್ದದಿಂದ ಕುರು ರಾಜ್ಯದಲ್ಲಿ ಇದ್ದವರೆಲ್ಲರೂ. ಆಮೇಲೆ ನಾವು ಈಗ ಪಾಂಡವರು ಅಂತ ಗುರುತಿಸುವುದು ಹೇಗೆ, ಪರ್ಟಿಕ್ಯುಲರ್ ಆಗಿ ಭೀಮಾರ್ಜುನ ಧರ್ಮರಾಜರನ್ನು, ಹಾಗೆ ನಮ್ಗೆ ಅನುಕೂಲಕ್ಕೆ ದುರ್ಯೋಧನಾದಿಗಳನ್ನೇ ಇಟ್ಟುಕೊಂಡು ಮಾತಾಡುತ್ತೇವೆ. ಸಹೈವ ವಾಯುಸೂನುನ ತಥೈವ ಪಾರ್ಶತಾತ್ಮಜ ಉಪೈವ ರುಕ್ಮಿಣೀಂ ಶುಭಾಂ ತಥೈವ ಸತ್ಯಭಾವಿನೀಂ. ಭೀಮಸೇನನ ಜೊತೆ ಜೊತೆಗೇನೆ ದ್ರೌಪದಿಯೂ ಇದ್ದಾಳೆ. ಕೃಷ್ಣನಿಗೆ ಸಾಥಾಗಿ ರುಕ್ಮಿಣಿ, ಸತ್ಯಭಾಮೆ ಇಬ್ಬರು, ಒಬ್ಬರೇ ಬೇರೆ ಬೇರೆ ಆಗಿ ಎರಡು ತತ್ವಗಳನ್ನು ಪ್ರತಿನಿಧಿಸುವವರಾಗಿ ನಿಂತಿದ್ದಾರೆ. ಯಮೌಚ ಪಾರ್ಶತಾದಯೋ
धनंजयांतिके निश अभिशन तथैव राम सात्यकी समीप एव भूभृत अल्ली नकुल इद्दाने यमौ सहदेव इद्दाने पार्श्वतः पार्श्वत अंतंद्रे दृष्टद्युम्न आदयः इन्नू अनेक जन इद्दारे अल्ली अर्जुनन हत्र बंद कूतिदारे बलराम सात्यकी इवरेल्ल यादवर कडेयल्लिद्दवरु इन्नू अनेक जन यादवरु कृष्णन समीपदल्ली बंद कूतिदारे समासतांतु सासभा विरोचताधिकं तदा तदा सभा स्वयंभुवः समस्थिता च विष्णुना हेगे चतुर्मुखन सभे अनुदे विशेषवागि नारायणन सन्निधानदिंद कूडिद्दागि वैशिष्ट्यपूर्णवादत्तो व्यरोचतां यथा स्वयंभुवः समस्थिता विष्णुना विष्णुना समस्थिता स्वयंभुवः सभा स्वयंभूविन सभे अनिसिद ಚತುರ್ಮುಖನದ್ದು ಪರಮಾತ್ಮ ಇದ್ದಾಗ ಅದರಲ್ಲಿ ಒಂದು ವೈಶಿಷ್ಟ್ಯ ಹೇಗೋ ಹಾಗೆ ಭೀಮನ ನೇತೃತ್ವದಲ್ಲಿ ಧರ್ಮರಾಜನ ಒಡೆತನದಲ್ಲಿ ಇದ್ದ ಈ ಸಭೆಗೆ ಕೃಷ್ಣನು ಕೂಡ ಕುಳಿತದ್ದು ಬ್ರಹ್ಮಸಭೆಯಂತೆಯೇ ಇದರ ಗತ್ತನ್ನ ಹೆಚ್ಚಿಸಿತ್ತು ಇದರ ಸಾಮರ್ಥ್ಯವನ್ನ ವೃದ್ಧಿಸಿತ್ತು ಅಂತ ಹೇಳುತ್ತಾರೆ. ವಿಚಿತ್ರ ಹೇಮವಾಲಿನ ಶುಭಾಂಬರಾಶ್ಚತೇಧಿಕಂ ಸ್ಫುರಕಿರೀಟಕುಂಡಲಾವಿರೇಜುರತ್ರತೇ ನೃಪಾಃ. ವಿಚಿತ್ರವಾದ ಬಂಗಾರದ ಮಾಲೆಗಳನ್ನು ಹಾಕಿಕೊಂಡು ಶುಭ್ರವಾದ ವಸ್ತ್ರಗಳನ್ನು ತೊಟ್ಟುಕೊಂಡು ಆತ್ಮೀಯರಾದ ಇನ್ನೂ ಅನೇಕ ಜನ ರಾಜರು ಅಂದರೆ ಇವರಿಗೆ ಹತ್ತಿರದಲ್ಲಿರೋರು, ಈಗ ಅಲ್ಲಿ ದ್ರುಪದ ಇದ್ದಾನೆ, ವಿರಾಟ ಇದ್ದಾನೆ, ಹತ್ತಿರದವರೆಲ್ಲ ಇದ್ದಾರೆ. ಅಂದ್ರೆ ಈ ಸಭೆಯಲ್ಲಿ ಕೆಲಸ ಮಾಡಿದಂತಹ ಇನ್ನೂ ಅನೇಕ ಜನರು ಆತಿಥೇಯರಾಗಿ ರಾಜರಾಗಿ ಕಾರ್ಯ ಮಾಡಿದಂಥವರು ಕೆಲವರು ಇದ್ದಾರೆ. ಅವರೆಲ್ಲರೂ ಕೂಡ ಸ್ಫುರತ್ ಕಿರೀಟ ಕುಂಡಲ ವಿರೇಜುರತ್ರತೇ ನೃಪ. ಈ ಭೀಮ, ಅರ್ಜುನ, ನಕುಲ, ಸಹದೇವ ಇವರು ಕೂಡ ಅದೇ ರೀತಿ ಅತ್ಯಂತ ಅದ್ಭುತವಾದ ಆಭರಣ ಕಿರೀಟಗಳು, ಕವಚಗಳನ್ನ ತೊಟ್ಟು ಬಟ್ಟೆಗಳನ್ನುಟ್ಟು ಶೋಭಿಸ್ತಾ ಇದ್ದಾರೆ. ಅದರ ಜೊತೆಗೆ ಅನೇಕ ಉಳಿದವರು ಕೂಡ ಅಲ್ಲೇ ಓಡಾಡ್ತಾ ಇದ್ದಾರೆ. ವಿಶೇಷತೋ ಜನಾರ್ದನ ಸಭಾಜ್ಯಕೋ ಭಗತ್ ಪ್ರಭು ಯಥಾ ದಿವೌ ಕಸಾಂ ಸದಸ್ಯ ಅನಂತ ಸದ್ಗುಣಾರ್ಣವ. ಜಗದೊಡೆಯನಾದಂತಹ ಶ್ರೀಕೃಷ್ಣ ಹೆಂಡತಿಯರ ಜೊತೆಗೆ ಕೂತಿದ್ದ. ವಿಶೇಷತೋ ಜನಾರ್ದನ ಸಭಾರ್ಯಕಃ, ಅವನ ಹೆಂಡಂದಿರೆಲ್ಲ ಅಲ್ಲಿ ಬಂದಿದ್ರು. ಯಾವ ರೀತಿ ದೇವತೆಗಳ ಸಭೆಯಲ್ಲಿ ತನ್ನ ಮೂಲ ರೂಪದಿಂದ ಕೂತಿದ್ದೋ ಹಾಗೆ ಅವತಾರ ರೂಪದಿಂದ ಇಲ್ಲಿ ಕುಳಿತಿದ್ದ. ಅವನ ಸೇವೆಗಾಗಿರುವಂತಹ ಅನೇಕ ರೂಪಗಳ ನಡುವೆ ದೇವತೆಗಳು ಕೂಡ ನೆಲೆಸಿ ಭಗವಂತನ ಸೇವೆಯನ್ನು ಮಾಡುವುದು ಹೇಗೆ ಅಂತ ತಿಳ್ಕೊಂಡು ಆ ರೀತಿ ಮಾಡ್ತಾರೆ ಅನ್ನೋದು ಮೂಲ ರೂಪಕ್ಕೆ ಸಂಬಂಧಪಟ್ಟಂತೆ ಇರುವ ಒಂದು ಧ್ಯಾನದ ರೂಪವನ್ನು ನಿರೂಪಣೆ ಮಾಡುವಾಗ ಈ ಸ್ವರೂಪ ಬರುತ್ತೆ. ಧ್ಯಾನಕ್ಕೆ ಗೋಚರವಾಗಬಹುದಾದ ಭಗವಂತನ ರೂಪ ಹೇಗಿತ್ತೋ, ವೇದದ ಉದ್ದೇಶ ಭಗವಂತನನ್ನು ಧ್ಯಾನಿಸುವುದು ಹೇಗೆ ಅಂತ ಅದನ್ನ ಪ್ರಾಕ್ಟಿಕಲ್ ಆಗಿ ಒಂದ್ಸರ್ತಿ ಕಣ್ಣ ಮುಂದೆ ಕಟ್ಟಿಡುವುದಕ್ಕೆ ಇತಿಹಾಸದಲ್ಲಿ ನಡೆದ ಘಟನೆಯನ್ನ ಇತಿಹಾಸ ಭಾರತ ಈ ರೂಪದಲ್ಲಿ ಹೇಳುತ್ತೆ. ಎಲ್ಲ ದೇವತೆಗಳು ಸುತ್ತ ಕೂತಾಗ ಮೂಲ ರೂಪದಲ್ಲಿ ಹೇಗೆ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತನ್ನುವ ಚಿಂತನೆಯನ್ನು ನಡೆಸಬೇಕು. ಅದೇ ರೀತಿ ಇಲ್ಲಿ ಕೃಷ್ಣನ ಸುತ್ತ ಎಲ್ಲ ದೇವತೆಗಳು ನಿಂತು ನೆಲೆಸಿ ಭಗವಂತನ ಸೇವೆ ಮಾಡುವುದರನ್ನ ನಾವು ಕಾಣಬಹುದು. ಧ್ಯಾನಕ್ಕೆ ಒಂದು ಅಂಶವನ್ನ ಈ ವರ್ಣನೆ ತಿಳಿಸಿಕೊಡುತ್ತೆ ಅಂತ ನಾವು ಆಲೋಚಿಸಬಹುದು. ಅಂದ್ರೆ ಯಾವಾಗ್ಲೂ ಒಂದು ವಸ್ತುವಿನ ಅಂಶವನ್ನ ನಾವು ಎಷ್ಟು ಮುಖದಿಂದ ನೋಡಬಹುದು ಅನ್ನೋದಕ್ಕೆ ಇದು ಒಂದು ದಾಖಲೆ. ಇದರಿಂದ ಇನ್ನಷ್ಟು ಹೆಚ್ಚು ಹೆಚ್ಚು ಭಗವಂತನ ಗುಣಗಳಲ್ಲಿ ನಾವು ವೈಫುಲ್ಯವನ್ನ ವೈಶಿಷ್ಟ್ಯವನ್ನ ಅನುಸಂಧಾನ ಮಾಡ್ಲಿಕ್ಕಾಗುತ್ತೆ. ಉಪಾಸಿರೇ ಚ ತಾಂಡ್ರಪಾ ಸಮಸ್ತ ಶಸ್ಸು ಹೃದ್ಗಣ ತದಾ ಜಗಾಮ ಖಡ್ಗ ಭೃತ್ ಸಹಾರುಜ ಸುಯೋಧನ. ಎಲ್ಲ ಮಿತ್ರರು ಸಮೀಪದಲ್ಲಿ ಕೂತಿದ್ರು. ಸ್ವಲ್ಪ ವೀರಾವೇಶದಿಂದ ಅಂದ್ರೆ ಆ ಯಾಗದಲ್ಲಿ ಓಡಾಡಿ ಇವನನ್ನು ಎಲ್ಲರೂ ಗೌರವಿಸ್ತಾ ಇದ್ರು. ಅದೊಂದ್ ರೀತಿ ಇದು ನನ್ನದೇ ಜಾಗ, ನನ್ನ ಹಕ್ಕು, ಇದು ನಾನ್ ಕೊಟ್ಟದ್ದಲ್ವ ಇವರಿಗೆ ಭೂಮಿ, ನಾವು ಹೋಗ್ಲಿ ಪಾಪ ಅಂತ ಬಿಟ್ಟು ಕೊಟ್ಟ ಇಂದ್ರಪ್ರಸ್ಥದಲ್ಲಿ ಇವ್ರು ಇದ್ದು ಇವತ್ತಿಷ್ಟು ಬೆಳೀತಾ ಇರೋದು, ಅದರಿಂದಾಗಿ ಇದೆಲ್ಲ ನಂದು ಅನ್ನೋ ಒಂದು ಗೊತ್ತಿಲ್ಲದೆ
ಅವನ ಅದನ್ನ ಡಿಕ್ಲೇರ್ ಮಾಡಿಲ್ಲ ಹೊರಗಡೆ, ಆದ್ರೆ ಒಳಗಿನಿಂದ ಹಾಗೆ ಅನ್ನಿಸ್ತಾ ಇತ್ತು. ಅದನ್ನ ತನ್ನ ಪರಿವಾರದ ಜೊತೆಗೆ ಗುಂಪು ಕುಟ್ಟಿಕೊಂಡು, ಅಂದ್ರೆ ಈ ಸಾಮಾನ್ಯ ಓಡಾಡುವಾಗ ಅವ್ರ ಜೊತೆಗಿದ್ದವರೆಲ್ಲ ಓಡಾಡ್ತಾ ಇದ್ರೆ ಅದೊಂದು ಅವರಿಗೆ ಇನ್ನಷ್ಟು ಹೆಮ್ಮೆ. ನನ್ನ ಹಿಂದೆ ಇಷ್ಟು ಜನ ಇದ್ದಾರೆ, ನನ್ನನ್ನು ಬೆಂಬಲಿಸೋರು ಇಷ್ಟು ಜನ ಇದ್ದಾರೆ, ಇದೆಲ್ಲ ನನ್ನದು ಅಂತ ಅವರಿಗೂ ಅನಿಸಿದೆ. ಅದರಿಂದಾಗಿ ಇದು ಒಂದು ದಿವಸ ನನಗೆ ಸಿಗಬೇಕಾದದ್ದಾಗಬೇಕು ಅಂತೆಲ್ಲ ಬರುವ ಯೋಚನೆಗೆ ಕಾರಣವಾಗುವ ರೀತಿಯಲ್ಲಿ ಅವನ ವರ್ತನೆಗಳು ಕಾಣಿಸ್ತಿದೆ. ತದಾಜಗಾಮ ಖಡ್ಗ ಖಡ್ಗವನ್ನು ಹಿಡ್ಕೊಂಡಿದ್ದಾನೆ, ದುಶಾಸನಾದಿಗಳು ಜೊತೆಗಿದ್ದಾರೆ, ದುರ್ಯೋಧನ ನೇರವಾಗಿ ಸಭೆಯನ್ನ ಪ್ರವೇಶ ಮಾಡಿದ್ದಾನೆ. ತತ್ರ ದುರ್ಯೋಧನೋ ಮಾನಿ ಪರಿತೋ ಭ್ರಾತೃವಿಕ್ರಿಯೈ ಕಿರೀಟ ಮಾಲಿ ನಿಮಿಷತ್ ಅಸಿ ಹಸ್ತಕ್ಷಿಪನ್ ರುಚೋ. ಬಹಳ ಗರ್ವದಿಂದ ಕೂಡಿದವನಾಗಿ ತನ್ನೆಲ್ಲ ತಮ್ಮಂದಿರನ್ನ ಮುಂದಿಟ್ಟು ಅಂದ್ರೆ ಜೊತೆಗಿಟ್ಟುಕೊಂಡು ಕಿರೀಟವನ್ನು ಖಡ್ಗವನ್ನು ಹೊತ್ತು ತಿರಸ್ಕಾರದ ಭಾವದಿಂದ ಸಭೆಯನ್ನ ಪ್ರವೇಶ ಮಾಡಿದ್ವಿ. ಇದೇನು ನನ್ನ ಭಿಕ್ಷೆಯನ್ನು ಇಟ್ಟುಕೊಂಡು ಇವ್ರು ಮೆರೀತಾ ಇದ್ದಾರೆ, ಸಭೆಯಲ್ಲಿ ಮೆರೀತಾರೆ, ಸ್ಟೇಜ್ ಈ ವೇದಿಕೆಯಲ್ಲಿ ಯಾಗದ ವೇದಿಕೆಯಲ್ಲಿ ಮೆರೀತಾರೆ, ಎಲ್ಲ ಕಡೆನೂ ಅವರದ್ದೇ ಹವ. ಆದ್ರೆ ಅದು ಹವ ಎಲ್ಲಿಂದ ಅಂತ ಅವ್ರು ಮರ್ತು ಬಿಟ್ಟಿದ್ದಾರೆ. ನನಗೊಂದು ಇದೆಲ್ಲ ದುರ್ಯೋಧನ ನಮಗೆ ರಾಷ್ಟ್ರವನ್ನು ರಾಜ್ಯವನ್ನ ಪಾಲು ಮಾಡಿ ಕೊಡ್ಲಿಕ್ಕೆ ಒಪ್ಪಿಕೊಂಡು ಕೊಟ್ಟದ್ರಿಂದ ಆಯ್ತು. ಹುಡುಕಿ ಹುಡುಕಿ ಮರಳುಗಾಡನ್ನ ಕೊಟ್ಟಿದ್ದು ಇವನೇ ಆಗಿದ್ರು, ಅದರಲ್ಲೂ ಚಿನ್ನ ಬೆಳೆದಾಗ ಅದು ನಾನೇ ಕೊಟ್ಟಿದ್ದು ಅಂತ ಅನ್ನೋದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡ್ತಾ ಬಂದ. ಬಂದಾಗ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ, ಆದ್ರೂ ಅದರ ವಿಶೇಷವನ್ನ ಮತ್ತೆ ನಾಳಿದ್ದು ಮಹಾಭಾರತದ ಮುಂದುವರೆದ ಚಿಂತನೆಯಲ್ಲಿ ಕಾಣೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.